Today's presentation is on features of project and types of project. Now, I welcome all of you with the course of project management skills. The course code is 20PM01T, branch is common to all for the second semester. Today's presentation outline will be like this. So, introduction, features of project, and types of projects. Okay, now we will look into the introduction. A good project is accordingly by its classic components. A project can be identified by its features, the special features of a project that would differentiate from any other ongoing activity. It means, so one project to another project, there will be a difference. Okay, now how can we decide whether this is a project, or what are the features to make the task as a project, or how can we observe the project with the help of features? As I said, the today topics covers features of the project and types of projects. Now look at into the features of the project. A project as a flexible set of objects. Once the objectives have been achieved, the project causes it exist. On other words, or we can say, when the project shuruvaayitu andre adu end agutte yavaga anta andre ಆ ಪ್ರಾಜೆಕ್ಟಿಗೆ ಒಂದು ಆಬ್ಜೆಕ್ಟಿವ್ಸ್ ಇರುತ್ತೆ. ಉದಾಹರಣೆಗೆ ಈಗ ಭಾರತದಲ್ಲಿ ಒಂದು ಲಾಸ್ಟ್ 2019ನಲ್ಲಿ ಒಂದು ವಾರ್ ಅಥವಾ ಚಿಕ್ಕ ಅಟ್ಯಾಕ್ ಆಯಿತು. ಸೊ ಇಂಡಿಯನ್ ಆರ್ಮಿ ಪಾಕಿಸ್ತಾನ್ ಆರ್ಮಿ ಜೊತೆ ಅಥವಾ ಅಲ್ಲಿ ಕೆಲವೊಂದು ಘಟನೆ ನಡೆದಾಗ ಹೋಗಿ ಅಟ್ಯಾಕ್ ಮಾಡಿ ವಾಪಸ್ ಬಂತು. ಸೊ ಇದು ಒಂದು ಪ್ರಾಜೆಕ್ಟ್ ಅಂತ ಅಂದ್ಕೊಂಡ್ರೆ, ಗೋಲ್ ಏನು ಅಥವಾ ಅವರ ಆಬ್ಜೆಕ್ಟಿವ್ ಏನು ಅಂದರೆ ಅಲ್ಲಿ ಪರ್ಟಿಕ್ಯುಲರ್ ಎಕ್ಸ್ಪ್ಲೋಷರ್ಸ್ ಹಾಕಿ ಪರ್ಟಿಕ್ಯುಲರ್ ಇದನ್ನು ಡೆಮಾಲಿಷ್ ಮಾಡಬೇಕಾಗುತ್ತೆ, ಟ್ಯಾಂಕರ್ಸ್ ಅಥವಾ ಕಂಟೈನರ್ಸ್ನ ಅಥವಾ ಪರ್ಟಿಕ್ಯುಲರ್ ಜಾಗವನ್ನು. ಸೊ ಆಬ್ಜೆಕ್ಟ್ ಮುಗೀತು ಅಂದರೆ ಆ ಪ್ರಾಜೆಕ್ಟ್ ಎಂಡ್ ಆಯಿತು ಅಂತ. ಇಟ್ ಹ್ಯಾಸ್ ಎ ಸ್ಪೆಸಿಫಿಕ್ ಲೈಫ್ ಟೈಮ್, ಇಷ್ಟು ಸಮಯದೊಳಗಡೆ ಮಾಡಬೇಕು ಅಂತ ಪ್ರಾಜೆಕ್ಟನ್ನು ಹೇಳ್ತಾರೆ. ಪ್ರಾಜೆಕ್ಟ್ ಆ್ಯಸ್ ಸಪ್ರೇಟ್ ಎಂಟಿಟಿ ಆ್ಯಂಡ್ ನಾರ್ಮಲಿ ಎನ್ಶೂರ್ಡ್ ಟು ಬಿ ಒನ್ ರೆಸ್ಪಾನ್ಸಿಬಲ್ ಸೆಂಟರ್. ಅಂದರೆ ಯಾರೋ ಒಬ್ಬರು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋವಂಥ ಜಾಗ ಅಥವಾ ತಗೊಳ್ಳಿಕ್ಕೆ ಇರುತ್ತೆ. ಸೊ ಈ ರೀತಿಯಾದಂತಹ ಪ್ರಾಜೆಕ್ಟ್ ಎವಾಲ್ವ್ ಫ್ರಮ್ ಡೆಡಿಕೇಟೆಡ್ ಟೀಮ್ ಆಫ್ ವರ್ಕ್ ಫೋರ್ಸ್. ಒಂದು ಟೀಮ್ ಇರುತ್ತೆ ಡೆಡಿಕೇಟೆಡ್ ಆಗಿ, ಆ ಟೀಮ್ ಅವರು ಆ ಪ್ರಾಜೆಕ್ಟನ್ನು ಮಾಡ್ತಾರೆ. ಪ್ರಾಜೆಕ್ಟ್ ಹ್ಯಾವ್ ಲೈಫ್ ಸೈಕಲ್ ರಿಫ್ಲೆಕ್ಟೆಡ್ ಬೈ ಗ್ರೋತ್ ಮೆಚುರಿಟಿ ಆ್ಯಂಡ್ ಡಿಕ್ಲೈನ್. ಸೊ ಅಂದರೆ ಪ್ರಾಜೆಕ್ಟು ಒಂದು ನಿರ್ದಿಷ್ಟವಾದ ಸಮಯ, ಇಲ್ಲಿಂದ ಶುರುವಾಯಿತು ಅಂದರೆ ಇಷ್ಟು ದಿನದೊಳಗಡೆ ಮುಗಬೇಕು. ಸೊ ಉದಾಹರಣೆಗೆ ಈಗ ಲೈಫ್ ಸೈಕಲ್ ಹೋದ ವರ್ಷದ ಅಂದರೆ ಫಸ್ಟ್ ಅಲೆ ಕೊರೋನಾದು ತೊಗೊಂಡ್ರೆ ಅದರದ್ದು ಲೈಫ್ ಸೈಕಲ್ ನಮ್ಮ ಭಾರತದಲ್ಲಿ ಮಾರ್ಚ್ ಟು ಮಾರ್ಚ್ ಒಂದು ವರ್ಷಗಳ ಕಾಲ ಸೊ ಲೈಫ್ ಸೈಕಲ್ ಇತ್ತು. ಇನಿಷಿಯಲಿ ಕೊರೋನಾ ಕೇಸಸ್ ಕಡಿಮೆ ಇತ್ತು, ಅದು ಜಾಸ್ತಿ ಆಗ್ತಾ ಬಂತು ಅಂದರೆ ಗ್ರೋತ್ ಆಗ್ತಾ ಬಂತು, ಮತ್ತು ಅದು ಒಂದು ಲೆವೆಲ್ ಮೆಚುರಿಟಿ ಆಗಿ ಮತ್ತೆ ಅದು ಕಡಿಮೆ ಆಗ್ತಾ ಬಂತು. ಸೊ ಈ ರೀತಿ ಲೈಫ್ ಸೈಕಲ್ ಆಫ್ ಫಸ್ಟ್ ವೇವ್ ಅಂತ ಹೇಳ್ಬೋದು. ಸೊ ಪ್ರಾಜೆಕ್ಟ್, ಸೊ ಇದು ಒಂದು ಪ್ರಾಜೆಕ್ಟ್ ಅಂದರೆ ನಮ್ಮ ದೇಶದ ಕೊರೋನಾ ಪೇಷೆಂಟ್ಗಳನ್ನು ಎಣಿಕೆ ಅಥವಾ ಅದರ ಸ್ಟ್ಯಾಟಿಸ್ಟಿಕ್ಸನ್ನು, ಎಷ್ಟು ಜನಕ್ಕೆ ಕೊರೋನಾ ಅಟ್ಯಾಕ್ ಆಯಿತು, ಎಷ್ಟು ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟರು, ಎಷ್ಟು ಜನ ಬದುಕಿದ್ರು, ಎಷ್ಟು ಜನ ಹುಷಾರಾದರು, ಎಷ್ಟು ಜನ ಎಕ್ಸ್ಪೈರ್ ಆದರು, ಈ ರೀತಿಯಾದಂತಹ ಕೆಲವೊಂದು ಪ್ರಾಜೆಕ್ಟ್ ಅಂದರೆ ಟು ಕಲೆಕ್ಟ್ ದ ಸ್ಟ್ಯಾಟಿಸ್ಟಿಕ್ ಆಫ್ ಕೊರೋನಾ ಪೇಷಂಟ್ಸ್ ಇಸ್ ಎ ಪ್ರಾಜೆಕ್ಟ್. ಸೊ ಆ ರೀತಿ ಇರುತ್ತೆ. ಸೊ ನೆಕ್ಸ್ಟ್ ಫೀಚರ್ಸಲ್ಲಿ ಮುಂದುವರೆದು ನಾನು ಹೇಳೋದಾದರೆ, ಸೊ ಆಲ್ರೆಡಿ ಸೊ ವಿ ಹ್ಯಾವ್ ಕಮ್ ಅಕ್ರಾಸ್ ಫ್ಯೂ ಫೀಚರ್ಸ್, ವಿ ವಿಲ್ ಅಬ್ಸರ್ವ್ ಫ್ಯೂ ಮೋರ್ ಫೀಚರ್ಸ್. ಎವರಿ ಪ್ರಾಜೆಕ್ಟ್ ಇಸ್ ಎ ಯುನಿಕ್ ಬೈ ಇಟ್ ಸೆಲ್ಫ್, ಅದರದೇ ಆದ ಒಂದೊಂದು ಮಹತ್ವವನ್ನು ಪಡ್ಕೊಂಡಿರುತ್ತೆ. ನೋ ಟೂ ಪ್ರಾಜೆಕ್ಟ್ಸ್ ಆರ್ ಎಕ್ಸಾಕ್ಟ್ಲಿ ಸಿಮಿಲರ್, ಎರಡು ಪ್ರಾಜೆಕ್ಟು ಎಕ್ಸಾಕ್ಟ್ಲಿ ಸೇಮ್ ಆಗೋಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಬೇರೆ ಬೇರೆ ಚಾನಲ್ಸ್ ಅವರು ಅಂದರೆ
ಮೀಡಿಯಾ ಚಾನಲ್ ಅವರು ಟಿ ವಿನಲ್ಲಿ ಕೊರೋನಾ ಬಗ್ಗೆ ಮಾತಾಡಿದ್ರು ಸಹ ಅವರ ಎಕ್ಸಾಕ್ಟ್ಲಿ ಮ್ಯಾಚ್ ಆಗೋದಿಲ್ಲ. ಸೊ ಎರಡು ಪ್ರಾಜೆಕ್ಟು ಬೇರೆ ಬೇರೆಯವರು ಒಂದೇ ವಿಷಯವಾಗಿ ಮಾಡಿದ್ರು ಅದು ಮ್ಯಾಚ್ ಆಗೋದಿಲ್ಲ. ಅಥವಾ ಉದಾಹರಣೆಗೆ ಹೇಳೋದಾದರೆ, ನೀವು ಎಕ್ಸಾಮ್ಸ್ನ ಬರಿತೀರಿ, ಒಬ್ಬ ವಿದ್ಯಾರ್ಥಿ ಇಬ್ಬರು ವಿದ್ಯಾರ್ಥಿಗಳಿಗೆ ಸೇಮ್ ಕ್ವಶನ್ ಪೇಪರ್ ಕೊಟ್ಟರು, ಅವರ ಮಾರ್ಕ್ಸ್ ಇಬ್ಬರದು ಸ್ಕೋರ್ ಆಗಿರೋದು ಸಹ 90% ಆಗಿದ್ದರೆ ಅಥವಾ ಸ್ಕೋರ್ ಆಗಿರೋದು ಸಹ ಈಕ್ವಲ್ಲೇ ಆಗಿದ್ದರೆ ಅವರ ಕಂಟೆಂಟು ಬೇರೆ ಬೇರೆ ಇರುತ್ತೆ, ಬೇರೆ ಬೇರೆ ಕಡೆ ಬೇರೆ ಬೇರೆ ಮಾರ್ಕ್ಸನ್ನು ತೊಗೊಂಡಿರ್ತಾರೆ. ಟೋಟಲ್ ಮೇ ಬಿ ಸೇಮ್ ಪರ್ಸೆಂಟೇಜ್ ಇರ್ಬೋದು, ಆದರೆ ಕಂಪ್ಲೀಟ್ ಅವರು ತೊಗೊಂಡಿರುವ ಟೈಮಿಂಗ್ಸ್ ಇರ್ಬೋದು ಅಥವಾ ಅವರು ಬರೆದಿರೋ ರೀತಿ ಇರ್ಬೋದು, ಈ ರೀತಿ ಬೇರೆ ಬೇರೆ ವಿಚಾರವಾಗಿ ಪ್ರತಿಯೊಂದು ಪ್ರಾಜೆಕ್ಟು ಸಹ ಬೇರೆ ಬೇರೆ ಆಗಿರುತ್ತೆ. ಚೇಂಜಸ್ ಇನ್ ಆ್ಯನ್ ಇನ್ಹರೆಂಟ್ ಫೀಚರ್ಸ್ ಇನ್ ಎನಿ ಪ್ರಾಜೆಕ್ಟ್ ಥ್ರೂಔಟ್ ಇಟ್ಸ್ ಲೈಫ್ ಟೈಮ್. ಸೊ ಅದರ ಲೈಫ್ ಏನಿದೆ, ಸೊ ಉದಾಹರಣೆಗೆ ನೀವು ಎಕ್ಸಾಮ್ನ ಬರೆಯೋದು 3 ಗಂಟೆ ಲೈಫ್ ಸ್ಪ್ಯಾನ್ ಆಗಿದ್ದರೆ, ಸೊ ಒಂದೊಂದು ಪ್ರಾಜೆಕ್ಟ್ಗಳ ವಿಭಿನ್ನ ವಿದ್ಯಾರ್ಥಿಗಳು ಬೇರೆ ಬೇರೆಯವರು ಬೇರೆ ಬೇರೆ ರೀತಿ ಬರೀತಾರೆ. ಥ್ರೂಔಟ್ ಲೈಫ್ ಟೈಮಲ್ಲಿ ಲೈಫ್ ಸ್ಪ್ಯಾನಲ್ಲಿ ವ್ಯತ್ಯಾಸ ಆಗ್ತಾ ಹೋಗ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಅಥವಾ ಇನ್ನೊಂದು ರೀತಿ ಹೇಳೋದಾದರೆ, ಪ್ರಾಜೆಕ್ಟ್ ಲೈಫ್ ಸ್ಪ್ಯಾನಲ್ಲಿ ಅದರಲ್ಲಿ ಬೇರೆ ಬೇರೆ, ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಮೊದಲನೇ ಪ್ರಶ್ನೆನೇ ಆನ್ಸರ್ ಮಾಡ್ಬೋದು, ಇನ್ನೊಬ್ಬ ವಿದ್ಯಾರ್ಥಿ 10ನೇ ಪ್ರಶ್ನೆ ಆನ್ಸರ್ ಮಾಡ್ಬೋದು. ಅಥವಾ ಒಂದು ಮ್ಯಾರೇಜ್ ಫಂಕ್ಷನ್ ಅಂದರೆ ಕೆಲವರು ಮೊದಲು ಏನು ಇನ್ವಿಟೇಷನನ್ನು ಪ್ರಿಂಟ್ ಮಾಡಿಸೋದನ್ನು ಮೊದಲು ಪ್ರಿಯಾರಿಟಿ ತೊಗೋಬೋದು, ಇನ್ನು ಕೆಲವರು ಒಡವೆಗಳನ್ನು ಮಾಡಿಸ್ಲಿಕ್ಕೆ ಮೊದಲನೇ ಪ್ರಿಯಾರಿಟಿ ತೊಗೋಬೋದು, ಇನ್ನೊಬ್ಬರು ಚೌಲ್ಟ್ರಿ ಬುಕ್ ಮಾಡೋದು ಮೊದಲನೇ ಪ್ರಿಯಾರಿಟಿ, ಅಥವಾ ಪ್ಯಾರ್ಲಲ್ ಆಗಿ ಬೇರೆ ಬೇರೆ ಕೆಲಸಗಳು, ಒಂದೇ ಪ್ರಾಜೆಕ್ಟಲ್ಲಿ ಬೇರೆ ಬೇರೆ ಟಾಸ್ಕ್ ಇರುತ್ತೆ, ಕೆಲವು ಟಾಸ್ಕು ಪ್ಯಾರ್ಲಲ್ ಆಗಿ ಓವರ್ಲ್ಯಾಪ್ ಆಗಿ ಆಗ್ತಾ ಇರ್ತವೆ, ಇನ್ನು ಕೆಲವು ಟಾಸ್ಕು ಒಂದಾದಮೇಲೆ ಒಂದು. ಉದಾಹರಣೆಗೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗುತ್ತೆ, ಓಕೆ, ಅದನ್ನು ಇನ್ವಿಟೇಷನ್ನು, ಸೊ ಇನ್ವಿಟೇಷನನ್ನು ಡಿಸ್ಟ್ರಿಬ್ಯೂಷನ್ ಮಾಡೋದ್ರ ಜೊತೆಗೆ ಇನ್ವಿಟೇಷನ್ ಪ್ರಿಂಟ್ ಆಗದಲ್ಲೇ ನಾವು ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕಾಗೋದಿಲ್ಲ, ಅಂದರೆ ಒಂದು ಟಾಸ್ಕ್ ಆದಮೇಲೆ ಮತ್ತೊಂದು ಟಾಸ್ಕ್ ಆಗಬೇಕಾಗುತ್ತೆ. ಅಂದರೆ ಗ್ರೂಪ್ ಆಫ್ ಟಾಸ್ಕ್, ಕೆಲವೊಂದು ಟಾಸ್ಕು ಓವರ್ಲ್ಯಾಪ್ ಆಗ್ಬೋದು, ಕೆಲವೊಂದು ಟಾಸ್ಕು ಒಂದಾದಮೇಲೆ ಒಂದು ಸೀಕ್ವೆನ್ಷಿಯಲ್ ಆಗಿ ಇರ್ಬೋದು. ಪ್ರಾಜೆಕ್ಟ್ ಈಸ್ ಬೇಸ್ಡ್ ಆನ್ ಸಕ್ಸಸ್ಸಿವ್ ಪ್ರಿನ್ಸಿಪಲ್ ಆ್ಯಂಡ್ ಹೆನ್ಸ್ ಇಟ್ ಈಸ್ ಡಿಫಿಕಲ್ಟ್ ಟು ಲರ್ನ್ ಫುಲ್ಲಿ ಅಟ್ ದ ಎಂಡ್ ಆಫ್ ರಿಸಲ್ಟ್ ಅಟ್ ಎನಿ ಸ್ಟೇಜ್. ಅಂದರೆ ಕಂಪ್ಲೀಟ್ ಪ್ರಾಜೆಕ್ಟ್ ಮುಗಿದ ಮೇಲೆ ಸಂಪೂರ್ಣವಾಗಿ ಕಲಿಯೋಕ್ಕಾಗೋದಿಲ್ಲ, ಅಥವಾ ಮಧ್ಯದಲ್ಲಿ ಎಲ್ಲೋನೂ ಕೆಲವೊಂದು ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ, ಈ ರೀತಿಯಾದಂತಹ ಸಂದಿದ್ಧ ಪರಿಸ್ಥಿತಿಗಳು ಅಥವಾ ಇರುತ್ತೆ. ಓಕೆ, ನಾವು ಓಕೆ, ಎ ಪ್ರಾಜೆಕ್ಟ್ ವರ್ಕ್ಸ್ ಫಾರ್ ಎ ಸ್ಪೆಸಿಫಿಕ್ ಸೆಟ್ ಆಫ್ ಗೋಲ್ಸ್ ವಿತ್ ದ ಕಾಂಪ್ಲೆಕ್ಸ್ ಸೆಟ್ ಆಫ್ ಡೈವರ್ಸಿಫೈಡ್ ಆ್ಯಕ್ಟಿವಿಟಿ. ಉದಾಹರಣೆಗೆ ಹೇಳೋದಾದರೆ ಡೈವರ್ಸಿಫೈಡ್ ಆ್ಯಕ್ಟಿವಿಟಿ, ಒಂದು ಬ್ರಿಡ್ಜನ್ನು ಅಥವಾ ಈಗ ರಿಂಗ್ ರೋಡನ್ನು ಕನ್ಸ್ಟ್ರಕ್ಟ್ ಮಾಡಬೇಕು, ತಿಪಟೂರು ಅಥವಾ ತುರುವೇಕೆರೆ ತಾಲೂಕಲ್ಲಿ ರಿಂಗ್ ರೋಡ್ ಅಂದರೆ ಬೈಪಾಸ್ ಅಂತ ಹೇಳ್ತೀವಿ, ಬೈಪಾಸ್ ರೋಡನ್ನು ಕನ್ಸ್ಟ್ರಕ್ಟ್ ಮಾಡಬೇಕಾಗತ್ತೆ, ಅದನ್ನು ಒಂದು ಪ್ರಾಜೆಕ್ಟ್ ಅಂತ ಕನ್ಸಿಡರ್ ಮಾಡಿದ್ರೆ, ಲ್ಯಾಂಡ್ ಅಕ್ವಿಸಿಷನ್ ಇರ್ಬೋದು, ಅವರಿಗೆ ಪೇಮೆಂಟ್ ಇರ್ಬೋದು, ಅದರದ ಕಾಸ್ಟ್ ಎಸ್ಟಿಮೇಷನ್ ಇರ್ಬೋದು, ಆ ರಿಂಗ್ ರೋಡಲ್ಲಿ ಎಷ್ಟು ಬ್ರಿಡ್ಜಸ್ ಬರುತ್ತೆ, ಎಷ್ಟು ಅಂಡರ್ ಚಾನಲ್ಸ್ ಅಥವಾ ಟನಲ್ಸ್ ಅಥವಾ ಡ್ರೈನೇಜ್ ಸಿಸ್ಟಮ್ ಏನಾದರೂ ಇದ್ದರೆ, ಪಾತ್ ಏನಾದರೂ ಇದ್ದರೆ, ತೋಟಗಳಿದ್ದರೆ ಅದನ್ನು ರಿಮೂವ್ ಮಾಡಲಿದ್ದು ಹೇಗೆ, ಅಥವಾ ವೈರಿಂಗ್ಸ್ ಆಲ್ರೆಡಿ ಓವರ್ಹೆಡ್ ಪವರ್ ಕೇಬಲ್ಸ್ ಇದ್ದರೆ ಅದನ್ನು ಶಿಫ್ಟ್ ಮಾಡಬೇಕು, ಅವ್ರಿಗೆ ಇಂಟಿಮೇಟ್ ಮಾಡಬೇಕು, ಮತ್ತು ಕನ್ಸ್ಟ್ರಕ್ಷನ್ ಟೈಮ್ ಎಲ್ಲಿಂದ ಎಷ್ಟು ಸಮಯದಿಂದ ಎಷ್ಟು ಸಮಯ ಇಡುತ್ತೆ, ಮತ್ತು ಆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಕಾಸ್ಟ್ ಏನಾಗ್ಬೋದು, ಅಲ್ಲಿ ಬ್ರಿಡ್ಜಸ್ ಬರುತ್ತಾ ಅಥವಾ ಫ್ಲೈಓವರ್ಸ್ ಥರ ಏನಾದರೂ ಬರುತ್ತಾ, ಈ ರೀತಿಯಾದಂತಹ ಎಸ್ಟಿಮೇಷನ್ ಮಾಡಬೇಕಾಗತ್ತೆ. ಅಂದರೆ ಕೆಲವೊಂದು ಡೈವರ್ಸಿಫೈಡ್ ಆ್ಯಕ್ಟಿವಿಟಿ ಅಂತ ಹೇಳಿದ್ನಲ್ಲ, ಡೈವರ್ಸಿಫೈಡ್ ಆ್ಯಕ್ಟಿವಿಟಿ ಅಂತ ಅಂದರೆ, ಸೊ ಈಗ ಲ್ಯಾಂಡ್ ಅಕ್ವಿಸಿಷನ್ ಒಂದು ಆ್ಯಕ್ಟಿವಿಟಿ ಆದರೆ, ಆ ತೋಟಗಳನ್ನು ಶಿಫ್ಟ್ ಮಾಡೋದು, ಎಲೆಕ್ಟ್ರಿಕಲ್ ಪೋಲ್ಸ್ ಅಥವಾ ಇನ್ನೊಂದು ಅದನ್ನು ಶಿಫ್ಟ್ ಮಾಡೋದು ಒಂದು ಆ್ಯಕ್ಟಿವಿಟಿ ಇರುತ್ತೆ. ಸೊ ವಿ ಅಬ್ಸರ್ವ್ಡ್ ಫ್ಯೂ ಫೀಚರ್ಸ್ ಐ ವಿಲ್ ಗೋ ಥ್ರೂ ಅಗೇನ್. ಏನು, ಎ ಪ್ರಾಜೆಕ್ಟ್ ಆ್ಯಸ್ ಎ ಫಿಕ್ಸ್ಡ್ ಸೆಟ್ ಆಫ್ ಆಬ್ಜೆಕ್ಟ್ಸ್, ಒನ್ಸ್ ದ ಆಬ್ಜೆಕ್ಟ್ಸ್ ಹ್ಯಾವ್ ಬೀನ್ ಅಚೀವ್ಡ್ ದ ಪ್ರಾಜೆಕ್ಟ್ ವಿಲ್ ಎಕ್ಸಿಟ್. ಅಂದರೆ ಒಂದು ಪ್ರಾಜೆಕ್ಟ್ ನಾವು ಈಗ ಮದುವೆ ಅಂತ ಅಂದರೆ ಅಲ್ಲಿ ಎಲ್ಲ ಕೆಲಸಗಳು ಮದುವೆ ಕಾರ್ಯಕ್ರಮಗಳು ಮುಗಿದಾಗ ನಾವು ಮದುವೆ ಅನ್ನೋದು ಮುಗಿದಿದೆ ಅಂತ ಹೇಳ್ತೀವಿ, ಅಥವಾ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಯಿತು ಅಂತ ಅಂದರೆ
ಕನ್ಸ್ಟ್ರಕ್ಷನ್ ಆದಮೇಲೆ ಓಪನಿಂಗ್ ಸೆರೆಮನಿ ಇರುತ್ತಲ್ಲ ಅಲ್ಲಿವರೆಗೂ ಸಹ ಅದು ಒಂದು ಟಾಸ್ಕ್. ಅಥವಾ ಈಗ ಒಂದು ಹೊಸದಾಗಿ ಮೊಬೈಲ್ ರಿಲೀಸ್ ಮಾಡಬೇಕಂದ್ರೆ ಅದಕ್ಕೆ ಬೇಕಾದಂಥ ಸಾಫ್ಟ್ವೇರು, ಆ್ಯಪ್ಸು ಅಥವಾ ಅದಕ್ಕೆ ಬೇಕಾದಂಥ ಹಾರ್ಡ್ವೇರ್, ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸು ಬಿಡಬೇಕಾಗುತ್ತೆ. ಸೊ ಅದು ಕಂಪ್ಲೀಟ್ ಆಯಿತು, ರಿಲೀಸ್ ಆಯಿತು, ಅದ್ರ ಜೊತೆಗೆ ಪ್ಯಾರಲಲ್ ಆಗಿ ಫೀಡ್ಬ್ಯಾಕ್ ತಗೋಬೇಕಾಗತ್ತೆ, ಮಾರ್ಕೆಟಿಂಗ್ ಯಾವ ರೀತಿ ಆಗುತ್ತೆ ಅನ್ನೋದು ಎಲ್ಲ ಸಹ ತಿಳ್ಕೊತ ಹೋಗ್ತೀವಿ. ಸೊ ಇಟ್ ಹ್ಯಾಸ್ ಎ ಸ್ಪೆಸಿಫಿಕ್ ಲೈಫ್ ಸ್ಪ್ಯಾನ್ ಇರುತ್ತೆ. ಪ್ರಾಜೆಕ್ಟ್ ಹ್ಯಾಸ್ ಎ ಸಪ್ರೇಟ್ ಎಂಟಿಟಿ ಆ್ಯಂಡ್ ನಾರ್ಮಲಿ ಏನು, ಸೊ ಇಟ್ ಹ್ಯಾಸ್ ಎ ರೆಸ್ಪಾನ್ಸಿಬಿಲಿಟಿ ಸೆಂಟರ್. ಅಥವಾ ಯಾರೋ ಒಬ್ಬ ವ್ಯಕ್ತಿ ಮೇಲೆ, ಪ್ರಾಜೆಕ್ಟ್ ಮ್ಯಾನೇಜರ್ ಇರ್ಬೋದು ಅಥವಾ ಗ್ರೂಪ್ ಆಫ್ ಟೀಮ್ಸ್ ಅಂದರೆ ಸಪ್ರೇಟ್ ಟೀಮ್ಸ್ ಇರ್ಬೋದು, ಪ್ರತಿಯೊಂದು ಟೀಮ್ಗೂ ಒಂದೊಂದು ಟಾಸ್ಕನ್ನು ಅಸೈನ್ ಮಾಡಿರ್ಬೋದು. ಓಕೆ, ಡೆಡಿಕೇಟೆಡ್ ಟೀಮ್ಸ್ ಇರ್ಬೋದು, ಲೈಫ್ ಸ್ಪ್ಯಾನ್ ಇರ್ಬೋದು. ಸೊ ಈ ರೀತಿಯಾಗಿ ನೆಕ್ಸ್ಟ್ ಇನ್ನು ಎವ್ರಿ ಪ್ರಾಜೆಕ್ಟ್ ಆ್ಯಸ್ ಎ ಯುನಿಕ್ ಏನು ಲೈಫ್ ಟೈಮ್ ಅಥವಾ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಇಟ್ ಸೆಲ್ಫ್ ಯುನಿಕ್ ಬೈ ಇಟ್ ಸೆಲ್ಫ್, ಅಥವಾ ಯಾವುದೇ ಎರಡು ಪ್ರಾಜೆಕ್ಟ್ಗಳು ಒಂದೇ ರೀತಿ ಇರೋದಿಲ್ಲ. ಚೇಂಜ್ ಇನ್ ಇನ್ಹರೆಂಟ್ ಫೀಚರ್ಸ್ ಅಂದರೆ ಅದರೊಳಗಡೆ ಬೇರೆ ಬೇರೆ ರೀತಿ ಫೀಚರ್ಸ್. ಆಗಲೇ ಎಕ್ಸಾಂಪಲ್ ಕೊಟ್ಟನಲ್ಲ, ಎಕ್ಸಾಮಿನೇಷನ್ ಇಬ್ಬರು ವಿದ್ಯಾರ್ಥಿಗಳು ಒಂದೇ ರೀತಿ ಸ್ಕೋರ್ ಮಾಡಿದರೂ ಸಹ ಅವರು ಬರೆದಿರುವಂಥ ಪ್ರಶ್ನೆಗಳು ಬೇರೆ ಬೇರೆ ಇರ್ಬೋದು. ಓಕೆ, ಆನ್ಸರ್ ಮಾಡಿರೋ ರೀತಿ ಬೇರೆ ಬೇರೆ ಇರ್ಬೋದು. ಓಕೆ, ಪ್ರಾಜೆಕ್ಟ್ ಹ್ಯಾಸ್ ಸಕ್ಸಸಿವ್ ಪ್ರಿನ್ಸಿಪಲ್ಸ್. ಸೊ ಹಾಗಾಗಿ ನಾವು ಪ್ರತಿ ಅದರಲ್ಲಿ ತುಂಬ ಟಾಸ್ಕ್ಗಳಿರೋದ್ರಿಂದ ಒಂದೊಂದು ಸ್ಟೇಜಲ್ಲಿ ಒಂದೊಂದು ರೀತಿ ಕಲಿತೀವಿ. ಆದರೆ ಕಂಪ್ಲೀಟ್ ಎಲ್ಲದನ್ನು ಅಟ್ ದ ಎಂಡೇ ಕಲಿತೀವ ಅಂತ ಅಂದರೆ ಅದು ಆಗೋದಿಲ್ಲ. ಪ್ರತಿಯೊಂದು ಸ್ಟೇಜಲ್ಲೂ ಸಹ ಕಲಿತಾ ಹೋಗ್ತೀವಿ, ಎಂಡಲ್ಲೂ ಸಹ ಕಲಿತಾ ಹೋಗ್ತೀವಿ. ಓಕೆ, ಅಂದರೆ ಪೆಸಿಫಿಕ್ ಸೆಟ್ ಆಫ್ ಗೋಲ್ಸನ್ನು, ಕೆಲವೊಂದು ಡೈವರ್ಸಿಫೈಡ್ ಆ್ಯಕ್ಟಿವಿಟೀಸ್ ಇರುತ್ತೆ. ಅಂದರೆ ಒಂದೇ ಗೋಲನ್ನು ಅಚೀವ್ ಮಾಡಲಿಕ್ಕೆ ಬೇರೆ ಬೇರೆ ರೀತಿ ನಾವು ಅಚೀವ್ ಮಾಡಬಹುದು. ಓಕೆ, ಅಥವಾ ಸೆಟ್ ಆಫ್ ಆ್ಯಕ್ಟಿವಿಟೀಸ್ನ ಬಳಸ್ಕೊಂಡು ಒಂದು ಗೋಲನ್ನು ಅಚೀವ್ ಮಾಡ್ಬೋದು. ಉದಾಹರಣೆಗೆ ನಾವು ಇಲ್ಲಿಂದ ಬೆಂಗಳೂರಿಗೆ ಹೋಗಬೇಕಂತ ಅಂದರೆ, ತುರುವೇಕೆರೆಯಿಂದ ಬೆಂಗಳೂರಿಗೆ ಟ್ರೈನಲ್ಲಿ, ಬಸ್ಸಲ್ಲಿ ಹೋಗಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಟ್ರೈನಲ್ಲಿ ಹೋಗ್ಬೋದು, ಅಥವಾ ನಾವು ಬಸ್ಸಲ್ಲಿ ಹೋಗ್ಬೋದು ಅಥವಾ ಕಾರಲ್ಲಿ ಹೋಗ್ಬೋದು ಅಥವಾ ಬೇರೆ ರೀತಿಯಾದಂತಹ ವೆಹಿಕಲ್ಸನ್ನ ಬಳಸ್ಕೊಂಡು ನೀವು ಹೋಗ್ಬೋದು. ಅಂದರೆ ಗೋಲ್ ಈಸ್ ಟು ರೀಚ್ ದ ಬ್ಯಾಂಗ್ಳೂರ್ ಅನ್ನೋದು ಒಂದೇ ಆದರೆ, ಬಟ್ ಡೈವರ್ಸಿಫೈಡ್ ಆ್ಯಕ್ಟಿವಿಟೀಸ್ನ ನಾವು ಕಾಣ್ಬೋದು. ನೆಕ್ಸ್ಟ್ ನೋಡೋದಾದರೆ, ಓಕೆ, ಸೊ ಹೈ ಲೆವೆಲ್ ಸಬ್ ಕಾಂಟ್ರಾಕ್ಟ್ ಕನ್ಸ್ಟ್ರಕ್ಷನ್ ಆಫ್ ದ ವರ್ಕ್ ಕ್ಯಾನ್ ಬಿ ಡನ್ ಇನ್ ದ ಪ್ರಾಜೆಕ್ಟ್. ಅಂದರೆ ಒಂದು ದೊಡ್ಡ ಟಾಸ್ಕನ್ನು ಸಬ್ ಟಾಸ್ಕ್ಗಳಾಗಿ ಕನ್ಸ್ಟ್ರಕ್ಷನ್ ಅಥವಾ ಹ್ಯಾಂಡ್ಲ್ ಮಾಡ್ಬೋದು. ಉದಾಹರಣೆಗೆ ಒಂದು ಮನೆ ಕಟ್ಟೆ ಪ್ರಾಜೆಕ್ಟ್ ಅಂತ ಅಂದರೆ, ಕಿಟಕಿಗಳನ್ನು ಮಾಡೋರು, ಬಾಗಿಲು ಮಾಡೋದವರು ಒಬ್ಬರು ಕಾಂಟ್ರಾಕ್ಟರು, ಬ್ರಿಕ್ಕನ್ನು ಸಪ್ಲೈ ಮಾಡೋರು ಹಾಲೋ ಬ್ರಿಕ್ ಅಥವಾ ಇನ್ನೊಂದು ರೀತಿ ಬ್ರಿಕ್ ಅದನ್ನು ಸಬ್ ಕಾಂಟ್ರಾಕ್ಟ್ ಇನ್ನೊಬ್ಬರಿಗೆ ಕೊಡ್ತೀವಿ. ಅದೇ ರೀತಿ ಬೇರೆ ಬೇರೆಯಾದಂತಹ ಈಗ ಎಲೆಕ್ಟ್ರಿಫಿಕೇಷನ್ ಒಬ್ಬರಿಗೆ ಕೊಡ್ತೀವಿ, ಮೋಲ್ಡ್ ಹಾಕ್ಲಿಕ್ಕೆ ಒಬ್ಬರಿಗೆ ಕೊಡ್ತೀವಿ, ಸಿಮೆಂಟ್ ಸಪ್ಲೈ ಮಾಡೋಕ್ಕೆ ಒಬ್ಬರಿಗೆ ಕೊಡ್ತೀವಿ, ಅದಕ್ಕೆ ಬೇಕಾದಂಥ ಟ್ಯೂಬ್ಲೈಟ್ಸು ಅಥವಾ ವಾಟರ್ ಫೆಸಿಲಿಟಿ ಪ್ಲಂಬರ್ ಒಬ್ಬರಿಗೆ ಕೊಡ್ತೀವಿ. ಒಂದು ದೊಡ್ಡ ಪ್ರಾಜೆಕ್ಟ್ ಏನಪ್ಪ ಅಂದರೆ ಹೋಮ್ ಕನ್ಸ್ಟ್ರಕ್ಷನ್ ಅನ್ನೋ ಒಂದು ಪ್ರಾಜೆಕ್ಟ್ ಆದರೆ ಅದರಲ್ಲಿ ಸಬ್ ಕಾಂಟ್ರಾಕ್ಟ್ ಕ್ಯಾನ್ ಬಿ ಡನ್, ಅದು ಪಾಸಿಬಿಲಿಟೀಸ್ ಇದೆ. ಓಕೆ, ವೆಲ್ ಕ್ವಾಲಿಫೈಡ್ ಪ್ರೊಫೆಷನಲ್ಸ್ ಎಫಿಷಿಯೆಂಟ್ಲಿ ಎಕ್ಸಿಕ್ಯೂಟ್ ದ ಕಾಂಪ್ಲೆಕ್ಸ್ ಮೆಗಾ ಪ್ರಾಜೆಕ್ಟ್. ಒಂದು ದೊಡ್ಡ ಪ್ರಾಜೆಕ್ಟನ್ನು ಕನ್ಸ್ಟ್ರಕ್ಷನ್ ಮಾಡಿದ್ರೆ ಯಾರೋ ಒಬ್ಬ ಕ್ವಾಲಿಫೈಡ್ ಪ್ರೊಫೆಷನಲ್ಸ್ ಆಗಿರಬೇಕು. ಉದಾಹರಣೆಗೆ ತುರುವೇಕೆರೆ ಅಥವಾ ತಿಪಟೂರು ಅಥವಾ ತುಮಕೂರಿನಲ್ಲಿ ಸ್ಮಾರ್ಟ್ ಸಿಟಿಯಾಗಿ ಮಾಡಬೇಕು, ಅಥವಾ ಸೊ ಎಲ್ಲರ ಮನೆಗೂ ಗ್ಯಾಸ್ ಕನೆಕ್ಷನ್ ಥ್ರೂ ದ ಪೈಪ್ ಲೈನಲ್ಲಿ ಹೋಗಬೇಕಂತ ಒಂದು ದೊಡ್ಡ ಪ್ರಾಜೆಕ್ಟ್. ಅಂದರೆ ಸುಮಾರು ಒಂದು 10,000 ಅಥವಾ 20,000 ಮನೆಗಳಿರುವಂತಹ ಸಿಟಿನಲ್ಲಿ ಹೌ ಟು ಗಿವ್ ದ ಪೈಪ್ ಲೈನ್ ಟು ಆಲ್ ಹೋಮ್ಸ್ ಅನ್ನೋದು ಒಂದು ದೊಡ್ಡ ಪ್ರಾಜೆಕ್ಟ್. ಈಗ ಒಂದೊಂದು ವಾರ್ಡನ್ನು ಒಂದು ಸಬ್ ಟೀಮ್ ಆಗಿ ಡಿವೈಡ್ ಮಾಡ್ಬೋದು, ಮತ್ತು ಅದನ್ನು ಮ್ಯಾನೇಜ್ ಮಾಡೋದು ಕಂಪ್ಯೂಟ್ರಲ್ಲಿ, ಆ್ಯಪಲ್ಲಿ ಎಷ್ಟು ಖಾಲಿ ಆಗ್ತಾ ಇದೆ, ಅಥವಾ ಮನೆಯಲ್ಲಿ ಬಿಲ್ಲನ್ನು ಕೊಡುವಂಥದ್ದಿರ್ಬೋದು, ಅಥವಾ ಕನ್ಸಂಪ್ಷನ್ ಯಾವ ರೇಟು, ಈಗ ಪೆಟ್ರೋಲ್ ಡೀಸೆಲ್ಲು ಮತ್ತು ಗ್ಯಾಸ್ ರೇಟ್ ಜಾಸ್ತಿ ಆಗ್ತಿದ್ದಂಗೆ ಆಟೋಮೆಟಿಕ್ಕಾಗಿ ಗ್ಯಾಸ್ ಬಿಲ್ ಬರುವಂಥದ್ದು ಮನೆಗಳಿಗೆ ಯಾವ ರೀತಿ ಬಿಲ್ಲಿಂಗ್ ಮಾಡ್ಬೋದು. ಈ ರೀತಿಯಾದಂಥ ದೊಡ್ಡ ಪ್ರಾಜೆಕ್ಟನ್ನು ಕಾಂಪ್ಲೆಕ್ಸ್ ಮೆಗಾ ಪ್ರಾಜೆಕ್ಟ್ ಅಂತ ನಾವು ಏನು ಹೇಳ್ತೀವಿ, ಅದನ್ನು ಹ್ಯಾಂಡ್ಲ್ ಮಾಡಬೇಕಾದ್ರೆ ಸೊ ವೆಲ್ ಕ್ವಾಲಿಫೈಡ್ ಪ್ರೊಫೆಷನಲ್ಸ್ ಬೇಕಾಗುತ್ತೆ. ಸುಮ್ಮನೆ ಯಾರಿಗೋ ಕಾಂಟ್ರಾಕ್ಟ್ ಕೊಟ್ಟರೆ ಆಗ ಕ್ವಾಲಿಟಿ ಹಾಳಾಗುತ್ತೆ, ಡೇಂಜರಸ್ ಇರುತ್ತೆ. ಸೊ ಪ್ರತಿಯೊಂದು ಪ್ರಾಜೆಕ್ಟನ್ನು ಅದರದೇ ಆದಂಥ ಮಹತ್ವ ಇರುತ್ತೆ. ಎವರಿ ಪ್ರಾಜೆಕ್ಟ್ ಹ್ಯಾಸ್ ಎ ರಿಸ್ಕ್ ಆ್ಯಂಡ್ ಅನ್ಸರ್ಟೈನಿಟಿ ಅಸೋಸಿಯೇಟೆಡ್ ವಿತ್ ಇಟ್.
ಪ್ರಾಜೆಕ್ಟ್ ಹ್ಯಾಸ್ ರಿಸ್ಕ್ ಆ್ಯಂಡ್ ಅನ್ಸರ್ಟೆನಿಟಿ ಅಸೋಸಿಯೇಟೆಡ್ ವಿತ್ ಇಟ್. ಈಗ ಉದಾಹರಣೆಗೆ ಪ್ರಾಜೆಕ್ಟ್ಸು, ಬಹಳ ಪ್ರಾಜೆಕ್ಟ್ಸು, ಈಗ ಗ್ಯಾಸಿಂದ ಹೇಳಿದ್ನಲ್ಲ, ಅಲ್ಲಿ ಗ್ಯಾಸ್ ಡ್ಯಾಮೇಜ್ ಆಗ್ಬೋದು, ಗ್ಯಾಸ್ ಲೀಕೇಜ್ ಆಗ್ಬೋದು. ಈಗ ಎಲೆಕ್ಟ್ರಿಕ್ ಪೋಲ್ಸ್ ಎಲ್ಲ ಹಾಕಿದಾಗ ಮಧ್ಯದಲ್ಲಿ ಕೆಲವರು ಹಳ್ಳಿಗಳ ಕಡೆ, ಕೆಲವರು ರೈತರು ಅಥವಾ ಕೆಲವರು ಫಂಕ್ಷನ್, ಯಾವುದೋ ಒಂದು ದೊಡ್ಡ ಫಂಕ್ಷನ್ ಆಗ್ತಾಯಿದೆ ಅಂದರೆ ಅಲ್ಲಿಗೆ ಮೈಕ್ ಸೆಟ್ ಇರ್ಬೋದು, ಆ ಒಂದು ಎರಡು ದಿನ ಕರೆಂಟನ್ನು ವೈರಿಂದ ಡೈರೆಕ್ಟ್ ತೊಗೊತಾರೆ, ಅದಕ್ಕೆ ಬಿಲ್ಲು ಇಲ್ಲ ಏನೂ ಇಲ್ಲ. ಸೊ ಈ ರೀತಿ ಕಳ್ಳತನಗಳಾಗ್ಬೋದು, ಅದನ್ನು ಡಿಟೆಕ್ಟ್ ಮಾಡೋದು ಹೇಗೆ, ಅದು ಇವ್ರಿಗೆ ಚಾಲೆಂಜ್. ಇಂಥ ದಾರಿನಲ್ಲಿ ಅಥವಾ ಇಂಥ ವೈರ್ಸಲ್ಲೇ ಕಳ್ಳತನ ಆಗಿದೆ ಎಲೆಕ್ಟ್ರಿಕ್, ಓಕೆ, ಅದಕ್ಕೆ ದೊಡ್ಡದಾಗಿ ಫೈನ್ ಹಾಕೋದಂಥದ್ದು. ಓಕೆ, ರಿಸ್ಕ್ ಇದೆ, ಜನಗಳ ಜೊತೆ ಮಾತಾಡಬೇಕಾಗುತ್ತೆ. ಈಗ ಒಂದು ರಿಂಗ್ ರೋಡ್ ಅಂತ ಹೇಳಿದಾಗ ಅದನ್ನು ಲ್ಯಾಂಡ್ ಅಕ್ವೆಸಿಷನ್ ರಿಸ್ಕು, ಅವರಿಗೆ ಕನ್ವಿನ್ಸ್ ಮಾಡಬೇಕಾಗತ್ತೆ ಅದರಿಂದ ಉಪಯೋಗಗಳೇನು, ಈ ರೀತಿ ಎಲ್ಲ ರಿಸ್ಕ್ಗಳನ್ನು ನಾವು ತಗೋಬೇಕು. ಸೊ ಅದರದೇ ಆದಂಥ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕಾಗತ್ತೆ. ಓಕೆ, ಪ್ರಾಜೆಕ್ಟ್ ನೀಡ್ಸ್ ಪ್ರೀ ಫೆಸಿಲಿಟಿ ಅನ್ನು ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಅಪಿಯರಲ್ ಸ್ಟಡೀಸ್. ಈಗ ಮೈಕ್ರೋ ಸ್ಟಡೀಸ್ ಅಥವಾ ಪೈಲಟ್ ಸ್ಟಡಿ, ಎಲ್ಲಿ ರಿಂಗ್ ರೋಡ್ ಮಾಡಿದ್ರೆ ಅನುಕೂಲ, ಯಾವ ಜಾಗ, ಎಷ್ಟು ಕಿಲೋಮೀಟ್ರ್ ಆಗುತ್ತೆ, ಎಂಟ್ರೆನ್ಸ್ ಎಲ್ಲಿ, ಎಕ್ಸಿಟ್ ಎಲ್ಲಿ ಅನ್ನೋದು. ಈಗ ಇನ್ನೊಂದು ರೀತಿ ತೊಗೊಳೋದಾದರೆ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಟ್ಯಾಬ್ ಕೊಡಬೇಕು ಅಂದ್ಕೊಂಡಿದ್ದಾರೆ. ಓಕೆ, ಟ್ಯಾಬ್ ಕೊಡೋದಾದರೆ ಯಾವ ಕಂಪ್ನಿ ಟ್ಯಾಬು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ? ಸೊ ಅದರದ್ದು ಪ್ರೀ ಪ್ಲ್ಯಾನ್ಡ್ ಅಥವಾ ಅದನ್ನು ಆಲ್ರೆಡಿ ಟ್ಯಾಬನ್ನು ಅವರು ಪರ್ಚೇಸ್ ಮಾಡಿ, ಅದಕ್ಕೆ ಬೇಕಾದ ಹಾಗೆ ಆ್ಯಪ್ಗಳನ್ನೆಲ್ಲ ಇನ್ಸ್ಟಾಲ್ ಮಾಡಿ, LMSನ್ನು ಇನ್ಸ್ಟಾಲ್ ಮಾಡಿ ಏನಾದ್ರು ಕೊಡ್ಬೋದಾ, ಅಥವಾ ಡೈರೆಕ್ಟಾಗಿ ಕೊಟ್ಟು ವಿದ್ಯಾರ್ಥಿಗಳಿಗೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದಾ? ಸೊ ಈ ರೀತಿ ಮಲ್ಟಿಪಲ್ ಟಾಸ್ಕು ಇರುತ್ತೆ. ಓಕೆ, ಅದರದ್ದು ಒಂದು ಸರ್ವೆ, ಶಾರ್ಟ್ ಪ್ರಾಜೆಕ್ಟನ್ನು ಮಾಡಿ. ಈಗ ನಿಮಗೆ ಸಿವಿಲಲ್ಲಿ ಅಥವಾ ಮೆಕ್ಯಾನಿಕಲಲ್ಲಿ ಅಥವಾ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸಲ್ಲಿ ನೀವು ಹೋದ ಮೇಲೆ ಒಂದು ದೊಡ್ಡ ಪ್ರಾಜೆಕ್ಟನ್ನು ಕಂಪ್ನಿಗಳಲ್ಲಿ ನೀವು ಇನ್ವಾಲ್ವ್ ಆಗಿ ಮಾಡಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಇನ್ಸ್ಟಿಟ್ಯೂಷನ್ ಲೆವೆಲಲ್ಲೇ ಒಂದು ಮಿನಿ ಪ್ರಾಜೆಕ್ಟನ್ನು ಆರ್ಗನೈಸ್ ಮಾಡಿ ಮಾಡಿ ಹೇಳ್ತಾರೆ, ಹೌ ಯು ಆರ್ ಗೋಯಿಂಗ್ ಟು ಇನ್ವಾಲ್ವ್ ವಿತ್ ದಟ್ಸ್ ಅ ಪ್ರಾಜೆಕ್ಟ್, ಆ ಪ್ರಾಜೆಕ್ಟ್ ಬಗ್ಗೆ ಎಷ್ಟು ಆಳವಾಗಿ ನೀವು ತಿಳ್ಕೊತೀರಿ. ಓಕೆ, ದಿಸ್ ವಿಲ್ ಬಿ ಕಾಲ್ಡ್ ಎಸ್ ಎ ಮೈಕ್ರೋ ಪ್ರಾಜೆಕ್ಟ್. ಅದೇ ರೀತಿ ಫಸ್ಟ್ ಸೆಮ್ಮು, ಸೆಕೆಂಡ್ ಸೆಮ್ಮು, ಥರ್ಡ್ ಸೆಮ್ಮಲ್ಲಿ ನಿಮಗೆ ಆ್ಯಕ್ಟಿವಿಟಿಗಳನ್ನು ಒಂದು ಪ್ರಾಜೆಕ್ಟ್, ಇನ್ಸ್ಟಿಟ್ಯೂಷನ್ ಲೆವೆಲ್ ಪ್ರಾಜೆಕ್ಟ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಆ್ಯಕ್ಟಿವಿಟಿಗಳನ್ನು ಮಾಡಿ, ಗ್ರೂಪ್ ಆ್ಯಕ್ಟಿವಿಟಿ ಇರ್ಬೋದು, ಇಂಡಿವಿಜುವಲ್ ಆ್ಯಕ್ಟಿವಿಟಿ ಇರ್ಬೋದು, ಈ ರೀತಿ ಆ್ಯಕ್ಟಿವಿಟಿಗಳನ್ನು ಮಾಡಿ ಅಂತ ಹೇಳುವಂಥ ಸಾಧ್ಯತೆ. ಓಕೆ, ಅಂದರೆ ಅರ್ಥ ಪ್ರಾಜೆಕ್ಟ್ ನೀಡ್ಸ್ ಪ್ರೀಫ್ಲೆಕ್ಸಿ ಫೀಸಿಬಿಲಿಟಿ ಆ್ಯಂಡ್ ಅಪ್ರೈಸಲ್ ಸ್ಟಡೀಸ್. ಅಪ್ರೈಸಲ್ ಸ್ಟಡೀಸ್ ಅಂತ ಅಂದರೆ, ಸೊ ಎಷ್ಟು ಕಾಸ್ಟ್ ಆಗ್ಬೋದು ಅಥವಾ ಎಲ್ಲಿ ನಾವು ಏನು ಅಂದ್ಕೊಂಡಿದ್ದೀವಿ ಅದಕ್ಕಿಂತ ಬೇಗ ಆಗ್ಬೋದಾ. ಓಕೆ, ಸೊ ಈ ರೀತಿಯಾದಂತಹ ವಿಚಾರಗಳನ್ನು ಮಾತಾಡಬೇಕಾಗುತ್ತೆ. ಸೊ ಇಷ್ಟು, ದೀಸ್ ಆರ್ ದ ಫೀಚರ್ಸ್ ಆಫ್ ದ ಪ್ರಾಜೆಕ್ಟ್. ಓಕೆ, ನಾವೀಗ ಪ್ರಾಜೆಕ್ಟ್ ಇದೆ, ಪ್ರಾಜೆಕ್ಟ್ ತೊಗೊಂತೀರ ನೀವು. ಉದಾಹರಣೆಗೆ ಕರ್ನಾಟಕ ಸರ್ಕಾರದ ಎಲ್ಲ ಪಾಲಿಟೆಕ್ನಿಕ್ಗಳಿಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಟ್ಯಾಬ್ಲೆಟನ್ನು ಸಪ್ಲೈ ಮಾಡಬೇಕು. ಓಕೆ, HP ಕಂಪ್ನಿ ಇದೆ, ಸ್ಯಾಮ್ಸಂಗ್ ಕಂಪ್ನಿ ಇದೆ, ಡೆಲ್ ಕಂಪ್ನಿ ಇದೆ, ಗೂಗಲ್ ಕಂಪ್ನಿ ಇದೆ, ಯಾರು ಈ ಪ್ರಾಜೆಕ್ಟನ್ನು ತೊಗೊತಾರೆ? ಸೊ ಅದಕ್ಕಿಂತ ಮುಂಚೆ ಏನೆಲ್ಲ ಅಲ್ಲಿ ಕಾಸ್ಟು, ಲಾಭ ಜಾಸ್ತಿ ಇದೆಯೋ ಅಥವಾ ಕಡಿಮೆ ಇದೆಯೋ ಆ ಪ್ರಾಜೆಕ್ಟನ್ನು ತೊಗೋಬೇಕಲ್ಲ, ಎಷ್ಟು ಹ್ಯೂಮನ್ ರಿಸೋರ್ಸ್ ಬೇಕಾಗುತ್ತೆ ಅನ್ನೋ ರೀತಿ ಥಿಂಕ್ ಮಾಡಬೇಕು. ಅಂದರೆ ಪ್ರಾಜೆಕ್ಟನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಅದ್ರ ವಾಲ್ಯೂಮ್ ಏನು, ಎಷ್ಟು ಲಾಭದಾಯಕವಾಗಿದೆ, ಎಷ್ಟು ಲಾಸಸ್ ಇದೆ, ಎಷ್ಟು ರಿಸ್ಕ್ ಇದೆ, ಎಷ್ಟು ಹ್ಯೂಮನ್ ರಿಸೋರ್ಸ್ ಬೇಕು, ಈ ರೀತಿ ಎಲ್ಲ ಥಿಂಕ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ವಿಲ್ ಬಿ ದ ಟೈಪ್ಸ್ ಆಫ್ ಪ್ರಾಜೆಕ್ಟ್ಸ್. ಪ್ರಾಜೆಕ್ಟ್ಸ್ಗಳಿಗೆ ನಾವು ಏನು ಹೇಳ್ತೀವಿ, ಟೈಪ್ಸ್. ಪ್ರಾಜೆಕ್ಟ್ಸ್ ಟೈಪ್ಸ್ ಅಂತ ಅಂದರೆ, ನಾವು ಇದು ಲಾಂಗ್ ಪ್ರಾಜೆಕ್ಟಾ, ಲೆಂತಿ ಪ್ರಾಜೆಕ್ಟಾ, ಅಥವಾ ಶಾರ್ಟ್ ಟೈಮ್ ಪ್ರಾಜೆಕ್ಟಾ, ಅಥವಾ ಕಾಸ್ಟು ಜಾಸ್ತಿ ಆಗುತ್ತಾ, ಅಥವಾ ನಾವು ಹೇಳಿದ ಬಜೆಟಲ್ಲೇ ಆಗುತ್ತಾ, ಸೊ ಅನ್ನೋದು. ಮತ್ತು ಸ್ಕೋಪು, ಮಧ್ಯದಲ್ಲಿ ಕೆಲವರು ರಿಟೈರ್ಮೆಂಟ್ ಆದರೆ ಅಥವಾ ಕೆಲವರು ಎಕ್ಸಿಟ್ ಆದರೆ ಆಗ ಯಾವ ರೀತಿ ಮಾಡೋದು. ಉದಾಹರಣೆಗೆ ಕೆಲವೊಂದು ಧಾರಾವಾಹಿಗಳನ್ನು, ಸೀರಿಯಲ್ಸ್ ನೋಡ್ತಾ ಇರ್ತೀರಾ, ಯಾವುದೋ ಒಂದು ರೋಲ್ ಯಾರೋ ಆ್ಯಕ್ಟ್ ಮಾಡ್ತಾ ಇರ್ತಾರೆ, ಮಧ್ಯದಲ್ಲಿ ಅವರು ಹೋಗಿ ಆ ಪ್ಲೇಸಿಗೆ ಇನ್ನೊಬ್ರು ಯಾರೋ ಬರ್ತಾರೆ. ಅಂದರೆ ಈ ದೊಡ್ಡ ಧಾರಾವಾಹಿ ಅನ್ನೋ ಪ್ರಾಜೆಕ್ಟನ್ನು, ಸೀರಿಯಲ್ ಅನ್ನೋ ಪ್ರಾಜೆಕ್ಟ್ ಅಂತ ಅಂದರೆ, ಮಧ್ಯದಲ್ಲಿ ಕೆಲವು ಎಂಪ್ಲಾಯ್ಸ್ ಬಿಟ್ಟೋಗ್ಬೋದು, ಆ ಎಂಪ್ಲಾಯ್ಸ್ನ ಬೇರೆಯವರು ರೀಪ್ಲೇಸ್ ಮಾಡ್ಬೋದು. ಈ ರೀತಿಯಾದಂತಹ ಸ್ಕೋಪು, ಸ್ಪೀಡ್ ಮತ್ತು ಕೆಲವು ಫ್ಯಾಕ್ಟರ್ನ ಡಿಟರ್ಮೈನ್ ಮಾಡಿ ಹೇಳುವಂಥದ್ದು. ಓಕೆ, ಓಕೆ, ಹಾಗಾದರೆ ಟೈಪ್ಸನ್ನು ಯಾವ್ಯಾವ ಟೈಪ್ಸ್ ಇರ್ಬೋದು ಅಂತ ಅಂದರೆ,
ನಮಗೆ ಮೊದಲನೇದಾಗಿ ನಾರ್ಮಲ್ ಪ್ರಾಜೆಕ್ಟ್. ನಾರ್ಮಲ್ ಪ್ರಾಜೆಕ್ಟಲ್ಲಿ ಏನಪ್ಪ ಅಂದರೆ ಟೈಮ್ ಲಿಮಿಟೇಷನ್ನು ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇರುತ್ತೆ, ಇಟ್ ಕ್ಯಾನ್ ಎಕ್ಸ್ಟೆಂಡ್ ಅಂತ. ಸೊ ಅಡಿಕ್ವೇಟ್ ಟೈಮ್ ಈಸ್ ಅಲೌಡ್ ಫಾರ್ ಇಂಪ್ಲಿಮೆಂಟೇಷನ್. ಸೊ ಆಲ್ ಫೇಸಸ್ ಇನ್ ಎ ಪ್ರಾಜೆಕ್ಟ್ ಆರ್ ಅಲೌಡ್ ಟು ಟೇಕ್ ದೇರ್ ನಾರ್ಮಲ್ ಟೈಮ್. ಅಂದರೆ ನಿಮ್ಮ ಉದಾಹರಣೆಗೆ ನೀವು ಕ್ಲಾಸ್ಗೆ ಎಂಟ್ರಿ ಆಗಿ ಅಂತ ಅಂದಾಗ ಎಲ್ಲರಿಗೂ ಅಲೋ ಮಾಡ್ತಾ ಇದ್ದರೆ, ಏನು ನಿಮಗೆ ಕ್ಲಾಸ್ಗೆ 12:30 ಎಂಟ್ರಿ ಆಗಿ ಅಂತ ಅಂದರೆ 1:00 ತನಕಲ್ಲೂ ಸಹ ಬರ್ತಲೇ ಇದ್ದರೆ ವಿದ್ಯಾರ್ಥಿಗಳು, ಆಗ ಅಂತಹ ಪ್ರಾಜೆಕ್ಟ್ಸನ್ನು ಏನಂತೀವಿ, ನಾರ್ಮಲ್ ಪ್ರಾಜೆಕ್ಟ್ಸ್. ಸೊ ಅದು ಅದರಲ್ಲಿ ಕ್ವಾಲಿಟಿ ಸ್ವಲ್ಪ ಕಾಂಪ್ರಮೈಸ್ ಆಗಬೇಕಾಗತ್ತೆ. ನೋ ಪ್ರೀ ಏನೋ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕ್ವಾಲಿಟಿ ಮೇಲೆ ಇರೋದಿಲ್ಲ. ಆಗ ಏನಾಗುತ್ತೆ, ನಮ್ಮ ರಿಸಲ್ಟ್ಸು ನೀವು ಪ್ರಾಪರಾಗಿ ಪ್ಲ್ಯಾನಾಗಿ ಸ್ಟಡಿ ಮಾಡಲಿಲ್ಲ ಅಂದರೆ ನಿಮ್ಮ ರಿಸಲ್ಟಲ್ಲಿ ಪರ್ಸೆಂಟೇಜು ಡೌನ್ ಆಗ್ಬೋದು. ಈ ರೀತಿಯಾದಂಥ ಪ್ರಾಜೆಕ್ಟ್ಸನ್ನು ಏನಂತೀವಿ, ನಾರ್ಮಲ್ ಪ್ರಾಜೆಕ್ಟ್ಸ್ ಅಂತ ಹೇಳ್ತೀವಿ. ಮತ್ತು ಇನ್ನೊಂದು ರೀತಿ ಪ್ರಾಜೆಕ್ಟು ಕ್ಯಾಶ್ ಪ್ರಾಜೆಕ್ಟ್ಸ್. ಓಕೆ, ರಿಕ್ವೈರ್ಸ್ ಅಡಿಷನಲ್ ಕಾಸ್ಟ್ ಟು ಗೈನ್ ಟೈಮ್. ಅಂದರೆ ಅರ್ಥ ಸ್ವಲ್ಪ ಸಮಯ ಜಾಸ್ತಿ ಆದಂಗಾದಂಗೆ, ಉದಾಹರಣೆಗೆ ನೀವು ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಕೊರೋನಾದಿಂದ ಅಫೆಕ್ಟ್ ಆಯಿತು, ಅರ್ಧಂಬರ್ಧ ಆಗಿದೆ, ನಮ್ಮ ಬಡ್ಜೆಟ್ 10 ಲಕ್ಷ ರೂಪಾಯಿ ಅಂತ ಅಂದ್ಕೊಂಡಿದ್ದು 1 ವರ್ಷ ಡಿಲೇ ಆಗಿದ್ದಕ್ಕೆ 10 ಲಕ್ಷದ ಬದಲಿಗೆ 12 ಲಕ್ಷ. ಅಂದರೆ ಟೈಮು ಮುಂದೂಡ್ತಾ ಮುಂದೂಡ್ತಾ ಬಡ್ಜೆಟ್ಟು ಜಾಸ್ತಿ ಆಗುತ್ತೆ. ಕಾಸ್ಟ್ ವಿಲ್ ಇನ್ಕ್ರೀಸ್ ಆ್ಯಸ್ ದ ಗೈನ್ ಇನ್ ದ ಟೈಮ್. ಅಂದರೆ ಟೈಮ್ ಜಾಸ್ತಿ ಆದಂಗೆ. ಮ್ಯಾಕ್ಸಿಮಮ್ ಓವರ್ಲ್ಯಾಪ್ ಆಫ್ ಫೇಸಸ್ ಈಸ್ ಎನ್ಕರೇಜ್ಡ್. ಅಂದರೆ ಈ ಕ್ಯಾಶ್ ಪ್ರಾಜೆಕ್ಟಲ್ಲಿ ಏನಪ್ಪ ಅಂದರೆ ಪ್ಯಾರ್ಲಲ್ಲಾಗಿ, ಉದಾಹರಣೆಗೆ ಮರ ಮುಟ್ಟುಗಳನ್ನು ಅದೇ ದಿನ ಪರ್ಚೇಸ್ ಮಾಡ್ಬೋದು, ಅದೇ ಇನ್ನೊಂದು ಟೀಮು ಅದೇ ದಿನದಲ್ಲಿ ಎಲೆಕ್ಟ್ರಿಕ್ ವೈರಿಂಗ್ಸ್ನ ಪರ್ಚೇಸ್ ಮಾಡ್ಬೋದು. ಸೊ ಅಥವಾ ಪೇಂಟಿಂಗ್, ಒಂದು 4 ಜನ ಒಟ್ಟೊಟ್ಟಿಗೆ ಕೆಲಸ ಮಾಡಿ ಮಾಡ್ತಾ ಹೋಗ್ಬೋದು, 4 ಜನದ ಬದಲಿಗೆ 10 ಜನ ಪೇಂಟಿಂಗ್ ಮಾಡ್ಬೋದು. ಸೊ ಈ ರೀತಿಯಾದಂತಹ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಹೋಗ್ಬೋದು. ಇಂಥ ಪ್ರಾಜೆಕ್ಟು ಅಂದರೆ ದೇರ್ ಇಸ್ ಎ ಓವರ್ಲ್ಯಾಪ್ ಆಫ್ ಫೇಸಸ್ ಪ್ಯಾರ್ಲಲ್ಲಾಗಿ. ಕೆಲವು ಕಡೆ ವೈರಿಂಗು ಆಗ್ತಾ ಇರುತ್ತೆ, ಪ್ಲಂಬಿಂಗು ಆಗ್ತಾ ಇರುತ್ತೆ. ಸೊ ಇದು ಪ್ಯಾರ್ಲಲ್ಲಾಗಿ ಓವರ್ಲ್ಯಾಪ್ ಆಗುವಂತಹ ಸಾಧ್ಯತೆಗಳು. ಸೊ ಅದೇ ರೀತಿ ಅಂದರೆ ಇದು ಉದಾಹರಣೆಗೆ ನಾನು ಮನೆ ಕೆಲಸ ಹೇಳ್ತಾ ಇದ್ದೀನಿ. ಅದೇ ರೀತಿ ಮೆಕ್ಯಾನಿಕಲ್ ಒಂದು ದೊಡ್ಡ ಮಿಷಿನ್ನ ಕನ್ಸ್ಟ್ರಕ್ಷನ್ ಮಾಡೋದಾದರೆ ಅದಕ್ಕೆ ಸಣ್ಣ ಪುಟ್ಟ ಮಿಷಿನ್ ಅಂದರೆ ಗೇರ್ಗಳಿರ್ಬೋದು, ಸ್ಪ್ರಿಂಡಲ್ಸ್ ಇರ್ಬೋದು, ವೆಲ್ಡಿಂಗ್ ಇರ್ಬೋದು, ಸಾಲ್ಡ್ರಿಂಗ್ ಇರ್ಬೋದು, ಈ ರೀತಿಯಾಗಿ. ಸೊ ಮೊಬೈಲ್ ರಿಲೀಸ್ ಮಾಡಬೇಕು ಅನ್ನೋದರಲ್ಲಿ ಆ್ಯಪ್ ಒಂದು ಕಡೆ ಡೆವಲಪ್ ಮಾಡ್ತಾ ಇರ್ತಾರೆ. ಈಗ ಉದಾಹರಣೆಗೆ ನಾವು ವರ್ಡು PPT ಅಂತ ಹೇಳ್ತಾ ಇದ್ದೀವಲ್ಲ, ಅದೇ ರೀತಿ ಬೇರೆ ಬೇರೆ ಆ್ಯಪ್ಸ್ ಇರ್ಬೋದು. ಸೊ ಅದನ್ನೆಲ್ಲ ಯಾವ ರೀತಿ ಮಾಡುವಂಥದ್ದು. ಓಕೆ, ಸೊ ಅದೇ ರೀತಿ ಎಲೆಕ್ಟ್ರಾನಿಕ್ಸಲ್ಲಿ ಕಾಂಪನೆಂಟ್ ಪರ್ಚೇಸ್ ಇರ್ಬೋದು. ಲ್ಯಾಪ್ಟಾಪ್ ಅಂದರೆ ಹೊರಗಡೆ ಮೌಲ್ಡ್ ಒಂದು ರೀತಿ ಇರುತ್ತೆ, ಕೀಬೋರ್ಡ್ ಇರುತ್ತೆ, ಸ್ಕ್ರೀನ್ ಇರುತ್ತೆ. ಓಕೆ, ಸೊ ಆ ರೀತಿ ಬೇರೆ ಬೇರೆ ಆದಂಥ ಎಲೆಕ್ಟ್ರಾನಿಕ್ ಕಾಂಪನೆಂಟ್ಸ್ ಇರ್ಬೋದು, ಟ್ರಾನ್ಸಿಸ್ಟರ್ಸು, ಡಯೋಡು, ಕೆಪಾಸಿಟರ್ಸು, ಈ ರೀತಿ ಪರ್ಚೇಸ್ ಮಾಡಬೇಕಾಗತ್ತೆ. ಪವರ್ ಸಪ್ಲೈ ಬ್ಯಾಟ್ರಿ ಯಾವ ರೀತಿ ಇರುತ್ತೆ, ಈ ರೀತಿಯಾದಂಥದ್ದು. ಸೊ ಇದು ಬಿಟ್ಟರೆ ನೆಕ್ಸ್ಟು ಇನ್ನೊಂದು ಪ್ರಾಜೆಕ್ಟ್. ಸೊ ಒಂದು ಕ್ಯಾಶ್ ಪ್ರಾಜೆಕ್ಟು, ಒಂದೊಂದು ನಾರ್ಮಲ್ ಪ್ರಾಜೆಕ್ಟು, ಇನ್ನು ಬೇರೆ ಪ್ರಾಜೆಕ್ಟ್ ಅಂತ ಅಂದರೆ, ಸೊ ಯುನೈಟೆಡ್ ನೇಷನ್ಸ್ ಏಷ್ಯಾ ಆ್ಯಂಡ್ ಸ್ಪೆಸಿಫಿಕ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನ್, ಓಕೆ, ಇಂಜಿನಿಯರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ಸ್, ಅವರು ಕೆಲವೊಂದು ಪ್ರಿಸ್ಕ್ರೈಬ್ ಮಾಡಿದ್ರು. ಏನಪ್ಪ ಅಂದರೆ ಇಂಜಿನಿಯರಿಂಗ್ ಪ್ರಾಜೆಕ್ಟ್ ಅಂತ, ಇನ್ನೊಂದು ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ ಅಂತ. ಎಲ್ಲಿ ಫಿಸಿಕಲ್ಲಾಗಿ ನೋಡ್ಬೋದು ಅಂಥ ಪ್ರಾಜೆಕ್ಟ್ಗಳನ್ನೆಲ್ಲ ಒಂದು ಕಡೆ, ಇನ್ನು ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ಸನ್ನು ಒಂದು ಕಡೆ. ನ್ಯೂ IT ಸಿಸ್ಟಮ್ ಆ್ಯಪ್ ಡೆವಲಪ್ಮೆಂಟಲ್ಲಿ ಫಿಸಿಕಲಿಗೆ ಏನೂ ಇರೋದಿಲ್ಲ. ಮನೆ ಕಟ್ಟಬೇಕಂತ ಅಂದರೆ ಬ್ರಿಡ್ಜಸ್ಸು ಅವೆಲ್ಲ ಫಿಸಿಕಲಿ ಕಾಂಪೊನೆಂಟ್ಸ್ ಎಲ್ಲ ರಿಕ್ವೈರ್ಮೆಂಟ್ ಇರುತ್ತೆ. ಈಗ ಮ್ಯಾನೇಜ್ಮೆಂಟಲ್ಲಿ ಅವರು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಈಗ ಕೊರೋನಾ ಅಂತ ಅಂದ್ಕೊಂಡ್ರೆ ಪೇಷಂಟ್ಸ್ ಎಷ್ಟು ಜನ ಬರ್ತಾರೆ, ಅಲ್ಲಿ ಇನ್ವೆಸ್ಟ್ಮೆಂಟ್ ಏನೂ ಇರೋದಿಲ್ಲ, ಆದರೆ ಫಿಸಿಕಲಿ ಎಲ್ಲ ಇರುತ್ತೆ, ಅಂದರೆ ಪೇಷಂಟ್ಸ್ ಇರ್ಬೋದು, ಅದರ ಕ್ಯಾಲ್ಕುಲೇಷನ್ನು. ಸೊ ಈ ರೀತಿ, ಸೊ ಮ್ಯಾನೇಜ್ಮೆಂಟಲ್ಲಿ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ ಅಂತ ಅಂದಾಗ, ಉದಾಹರಣೆಗೆ ಇನ್ಸ್ಟಿಟ್ಯೂಷನ್ನಲ್ಲಿ ಕ್ಯಾಶ್ ಫ್ಲೋ ಹೇಗೆ, ವಿದ್ಯಾರ್ಥಿಗಳಿಂದ ಫೀಸ್ ಯಾವ ರೀತಿ ಕಲೆಕ್ಟ್ ಮಾಡ್ತಾರೆ, ಯಾವ್ಯಾವುದಕ್ಕೆಲ್ಲ ಎಕ್ಸ್ಪೆನ್ಸ್ ಆಗುತ್ತೆ, ಯಾವುದ್ಯಾವುದು ಎಕ್ಸ್ಪೆನ್ಸ್ ಜೊತೆಗೆ ಸ್ಯಾಲ್ರೀಸ್ ಇರ್ಬೋದು ಫ್ಯಾಕಲ್ಟೀಸ್ಗೆ ಅಥವಾ ಗೆಸ್ಟ್ ಫ್ಯಾಕಲ್ಟೀಸಿಗೆ, ಈ ರೀತಿಯಾಗಿ ಬೇರೆ ಅಲ್ಲಿ ಅಂದರೆ ದಟ್ ಕ್ಯಾಶ್ ಫ್ಲೋ ಮ್ಯಾನೇಜ್ಮೆಂಟ್ ಈಸ್ ಎ ಪ್ರಾಜೆಕ್ಟ್ ಅಂತ ಅಂದಾಗ, ಫಿಸಿಕಲ್ಲಾಗಿ ಅಲ್ಲಿ ಏನೂ ಇರೋದಿಲ್ಲ, ಆನ್ಲೈನಲ್ಲಿ ಕ್ಯಾಶ್ ಏನು ಕ್ಯಾಶಿಯರ್ ಎಂಟ್ರ್ ಮಾಡಿದಂತಹ ಅದು ಬ್ಯಾಂಕಿಗೆ ಡೆಪಾಸಿಟ್ ಆದಂಥ ಹಣವನ್ನು ಸೊ ಸ್ಯಾಲ್ರಿ ರೂಪದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೊಡ್ತಾರೆ. ಸೊ ಈ ರೀತಿ ಮ್ಯಾನೇಜ್ಮೆಂಟ್, ಓಕೆ, ಮಾರ್ಕೆಟಿಂಗ್ ಕ್ಯಾಂಪೇನಿಂಗ್ ಇರ್ಬೋದು, ಇವೆಲ್ಲ ಬಂದು ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟಲ್ಲಿ ಬರುತ್ತೆ. ಓಕೆ, ಫಿಸಿಕಲ್ ಐಟಮ್ಸ್ ಇದ್ದು
ಬಿಲ್ಡಿಂಗು, ಬ್ರಿಡ್ಜಸ್ಸು, ರಿಫೈನರೀಸು, ಈ ಪ್ರೀ ಪ್ರೊಡಕ್ಷನ್ ಸ್ಯಾಂಪ್ಲಿಂಗ್ಸು, ಇವೆಲ್ಲ ಇಂಜಿನಿಯರಿಂಗ್ ಪ್ರಾಜೆಕ್ಟಲ್ಲಿ ಬರುವಂಥದ್ದು. ಸೊ ಇದಕ್ಕೆ ಬೇಕಾದಂತಹ ಪ್ರಶ್ನೆಗಳು ಎಮ್ ಸಿ ಕ್ಯೂ, ಓಕೆ, ಸೇ ಎಸ್ ಆರ್ ನೋ ಅಂತ ಕೇಳೋದಾದರೆ, ಎವ್ರಿ ಪ್ರಾಜೆಕ್ಟ್ ಈಸ್ ಎ ಯುನಿಕ್ ಪ್ರಾಜೆಕ್ಟ್ ಬೈ ಇಟ್ ಸೆಲ್ಫ್, ಅದಕ್ಕೆ ಎಸ್ ಆರ್ ನೋ ಅಂತ ಕೇಳ್ತೀವಿ. ಅದಕ್ಕೆ ಎಸ್ ಅಥವಾ ನೋ ಅನ್ನೋದು ನಿಮಗೆ. ಸೇ ಎಸ್ ಆರ್ ನೋ, ಮತ್ತು ನೋ ಟೂ ಪ್ರಾಜೆಕ್ಟ್ಸ್ ಆರ್ ಎಕ್ಸಾಕ್ಟ್ಲಿ ಸಿಮಿಲರ್, ಹೌದಲ್ವಾ, ಹೌದೋ ಅಲ್ವೋ ಅನ್ನೋದನ್ನು ನೀವು ಹೇಳಬೇಕು. ಎವ್ರಿ ಪ್ರಾಜೆಕ್ಟ್ ಹ್ಯಾಸ್ ರಿಸ್ಕ್ ಆ್ಯಂಡ್ ಅನ್ಸರ್ಟೆನಿಟಿ ಅಸೋಸಿಯೇಟೆಡ್ ವಿತ್ ಇಟ್, ಪ್ರತಿಯೊಂದು ಪ್ರಾಜೆಕ್ಟಲ್ಲೂ ರಿಸ್ಕ್ ಅಂಥದ್ದು ಇರುತ್ತೆ. ಓಕೆ, ಮತ್ತೆ ಬೇರೆ ಪ್ರಶ್ನೆಗಳಾದರೆ, ನಾರ್ಮಲ್ ಪ್ರಾಜೆಕ್ಟ್ ಹ್ಯಾಸ್ ಲೆಸ್ ಟೈಮ್, ಹೌದೋ ಅಥವಾ ಅಲ್ವೋ. ಕ್ಯಾಶ್ ಪ್ರಾಜೆಕ್ಟು ಅಡಿಷ್ನಲ್ ಕಾಸ್ಟ್ ಟು ಗೇನ್ ಇನ್ ದ ಟೈಮ್, ಹೌದೋ ಅಲ್ವೋ. ಸೊ ಈ ರೀತಿಯಾಗಿ ನೀವು ಪ್ರಶ್ನೆಗಳಿಗೆ ಉತ್ತರನ ಹೇಳಬೇಕಾಗುತ್ತೆ. ಸೊ ನಾನು ನಿಮಗೆ ರೆಫರೆನ್ಸಸ್ಸು ಈ ಬುಕ್ಕನ್ನು ರೆಫರ್ ಮಾಡಿದ್ದೀನಿ ಈ ಪರ್ಟಿಕ್ಯುಲರ್ ಟಾಪಿಕ್ಕಿಗೆ. ಓಕೆ, ಥ್ಯಾಂಕ್ ಯು.